भगवत रूप ध्येय सदा सवित्र मंडल मध्यवर्ती नारायण सरसिजासन सन्निविष्ट कैगुरवान मकर कुंडलवान किरीटी हारी हिरण्मय वपुः धृतशंक चक्रः ಎಂಬುವ ಶ್ರೀ ಮಧ್ವಾಚಾರ್ಯರ ಸದಾಚಾರ ಸ್ಮೃತಿಯಲ್ಲಿರುವ ಆಚಾರ್ಯರು ಹೇಳಿರುವ ಧ್ಯಾನ ಶ್ಲೋಕಕ್ಕೆ ತಕ್ಕಂತೆ, ಗಾಯತ್ರಿ ಮಂತ್ರದ ಧ್ಯಾನ ಶ್ಲೋಕಕ್ಕೆ ತಕ್ಕಂತೆ ಇರತಕ್ಕಂತಹ ಸುಂದರವಾದ ಭಗವದ್ ರೂಪ ಈ ಮೂರ್ತಿಯಲ್ಲಿ ಅನೇಕ ವೈಶಿಷ್ಟ್ಯಗಳಿದೆ. ಒಂದು ಸರಸಿಜಾಸನ, ಆ ನಾರಾಯಣ ದೇವರು ಪದ್ಮಾಸನದಲ್ಲಿದ್ದಾರೆ, ಎಡಗಾಲು ಕೆಳಭಾಗ ಒಂದು, ಬಲಗಾಲು ಮೇಲ್ಭಾಗದಲ್ಲಿದೆ. ಸರಸಿಜಾಸನ ರೂಪದಲ್ಲಿ ಇರುವಂತಹ ನಾರಾಯಣ ಕೇಯೂರವಾನ್, ಕೇಯೂರ ಅಂದರೆ ಈ ಹೆಗಲಿಗೆ ಹಾಕಿಕೊಳ್ಳುವಂತಹ ಒಂದು ಆಭೂಷಣ, ವಿಶೇಷವಾದ ಆಭರಣ ಅದು ಹೆಗಲಿನ ಮೇಲೆ ಇರುವಂತಹದ್ದು. ಎರಡೂ ಹೆಗಲಿನ ಮೇಲೆ ಆ ಕೇಯೂರವನ್ನ ನಾವು ನೋಡ್ತೇವೆ. ಜೊತೆಗೆ ಯಾವುದೇ ಪ್ರತಿಮೆಗೆ ಒಂದು ಉತ್ತರೀಯ ಇರಬೇಕು ಅಂತ ಹೇಳ್ತಾರೆ. ಅದು ಎಡಗೈಯ ಭಾಗದಲ್ಲಿ ಅದು ಉತ್ತರೀಯ ಇಳಿದು ಕೆಳಭಾಗಕ್ಕೆ ಒಂದು ಆಭರಣದ ರೀತಿಯಲ್ಲಿ ಭಗವಂತನ ಎಡಗೈಯ ತೋಳಿನ ಮೇಲೆ ಆ ಉತ್ತರೆಯ ಇದೆ. ಕೇಯೂರದ ಜೊತೆಗಿರ್ತಕ್ಕಂಥದ್ದು ಆ ಕೇಯೂರದ ಪಕ್ಕದಲ್ಲಿ ಉತ್ತರೆಯು ಕೂಡ ಈ ಪ್ರತಿಮೆಯಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಮಕರ ಕುಂಡಲವನ್, ಭಗವಂತ ಮಕರ ಕುಂಡಲವನ್ನು ಧರಿಸಿದ್ದಾನೆ ಅಂತ ಹೇಳ್ತಾರೆ. ಆ ಕರ್ಣಕುಂಡಲ, ಕಿವಿಯಲ್ಲಿ ಇರತಕ್ಕಂತಹ ಕುಂಡಲ ಮಕರ ಕುಂಡಲ, ಅದಕ್ಕೆ ಸರಿಯಾಗಿ ಮೊಸಳೆಯ ರೀತಿಯಲ್ಲಿ ಇರತಕ್ಕಂತಹ ಕುಂಡಲ ಇದು. ಬಹಳ ಅಪರೂಪ, ಎಲ್ಲ ನೋಡ್ಲಿಕ್ಕೆ ಸಿಗೋದಿಲ್ಲ. ಆ ಕುಂಡಲಗಳಲ್ಲಿ ಮೊಸಳೆಯ ಆಕಾರವನ್ನು ನೋಡಬಹುದು. ಆ ಕುಂಡಲ ಕಿರೀಟಕ್ಕೆ ಸೇರಿದ್ರೆ ಆ ಮೊಸಳೆಯ ಒಂದು ಆಕೃತಿ, ಆ ಆಕೃತಿಯಲ್ಲಿರತಕ್ಕಂತಹ ಆಭರಣ, ಅದು ಕಿವಿಯಿಂದ ಹೊರಟಂತಹ ಮೊಸಳೆಯ ಬಾರ, ಇದಿಷ್ಟನ್ನ ಸ್ಪಷ್ಟ ರೂಪದಲ್ಲಿ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಮಕರ ಕುಂಡಲವನ್ ಕಿರೀಟಿ, ಸುಂದರವಾದ ಕಿರೀಟ ಇದೆ. ಆ ಕಿರೀಟದಲ್ಲೂ ಕೂಡ ಮೊಸಳೆಯ ಚಿತ್ರಗಳು ಈ ಪ್ರತಿಮೆಯಲ್ಲಿ ವಿಶೇಷವಾಗಿ ನೋಡಬಹುದು. ಹಿರಣ್ಮಯ ಬಹು, ಇಲ್ಲಿ ಒಂದು ವಿಶೇಷ ಗಮನಿಸಬೇಕು ಅಂದ್ರೆ ಬಂಗಾರದಂತೆ ಮೈಯುಳ್ಳ ಕಾಂತಿಯುಳ್ಳ ದೇಹ ಅಂತ ಪರಮಾತ್ಮನನ್ನು ವರ್ಣನೆ ಮಾಡ್ತಾರೆ. ಇದರ ಈ ಪ್ರತಿಮೆಯ ವಿಶೇಷ ಅಂದರೆ ಈ ಕೈಯ ತೋಳ್ಬಂದಿಯ ಆಭರಣಗಳನ್ನ ಗಮನಿಸಿ, ಅದನ್ನ ಹತ್ತಿರದಿಂದ ನೋಡ್ತಾ ಇದ್ರೆ ಆ ಭಾಗ ಬಂಗಾರದಂತೆ ಹೊಳಿತಾ ಇದೆ. ಇಲ್ಲಿ ಅದು ಕಲ್ಲು ಕೂಡ ಹಸಿರು ಬಣ್ಣದ ಕಲ್ಲು, ಇದು ವಿಶೇಷವಾದ ಕಲ್ಲು. ಈ ಕಲ್ಲು ಸಾಮಾನ್ಯ ಎಲ್ಲೂ ನೋಡ್ಲಿಕ್ಕೆ ಸಿಗದೇ ಇರುವಂತಹ ಕಲ್ಲು. ಈ ಕೈಯ ಕೆಲವು ಭಾಗಗಳನ್ನ ತಿಕ್ಕಿದಾಗ ಆ ಭಾಗಗಳು ಬಂಗಾರದಂತೆ ಹೊಳಿತಾ ಇರತಕ್ಕಂಥದ್ದು ನನಗೆ ಎದುರುಗಡೆಯಿಂದ ಸ್ಪಷ್ಟ ನಿಂತವರಿಗೆ ಅನುಭವ ಆಗ್ತಾ ಇದೆ. ತುಂಬಾ ಅದ್ಭುತವಾದ ಒಂದು ಬಂಗಾರದ ಕಾಂತಿಯೇ ಆ ಆಭರಣಗಳಲ್ಲಿ ಕೆಲವು ಭಾಗಗಳಲ್ಲಿ ಮಿಂಚ್ತಾ ಇರುವಂತದ್ದು ಗೋಚರ ಆಗ್ತಾ ಇದೆ. ಧೃತ ಶಂಖ ಚಕ್ರ, ಮೊದಲು ಶಂಖ ಆಮೇಲೆ ಚಕ್ರ, ಆದ್ರಿಂದ ಮೊದಲು ಬಲಗೈಯಲ್ಲಿ ಶಂಖ ಮತ್ತೆ ಎಡಗೈಯಲ್ಲಿ ಚಕ್ರವನ್ನು ಹಿಡ್ಕೊಂಡಿರತಕ್ಕಂತಹ ಪರಮಾತ್ಮನ ರೂಪವನ್ನು ನೋಡಬಹುದು. ಮತ್ತೆ ಸುತ್ತಲೂ ಪ್ರಭಾವಳಿಯಲ್ಲಿ ಪರಮಾತ್ಮನ ದಶಾವತಾರ ರೂಪಗಳು ಕೂಡ ಈ ಪ್ರತಿಮೆಯಲ್ಲಿ ನೋಡಬಹುದಾಗಿದೆ. ಒಟ್ಟಾರೆ ಗಾಯತ್ರಿ ಮಂತ್ರದ ಧ್ಯಾನ ರೂಪದ ಎಲ್ಲಾ ಅಂಶಗಳು ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜೊತೆಗೆ ಪರಮಾತ್ಮನ ಕಂಠದಲ್ಲಿ ತ್ರಿವಳಿ ಅದು ಬಹಳ ಪ್ರತಿಮೆಯಲ್ಲಿ ಕಾಣೋದಿಲ್ಲ, ವಿಶೇಷವಾಗಿ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಮೂರು ರೇಖೆಗಳು ಪರಮಾತ್ಮನ ಕಂಠದಲ್ಲಿ ಕಾಣಿಸ್ತಾ ಇದೆ ತ್ರಿವಳಿ. ಆ ತ್ರಿವಳಿಯು ಕೂಡ ಪರಮಾತ್ಮನ ಚಿಂತನೆಗೆ ಬಹಳ ವಿಶೇಷ. ಒಟ್ಟಾರೆ ಈ ಪ್ರತಿಮೆ ಸರ್ವಾಂಗ ಸುಂದರವಾಗಿದೆ ಅಂತ ಹೇಳಬಹುದು.